ಈಗಾಗಲೇ ಸುಮಾರು ವರ್ಷಗಳಿಂದ ಮನವಿ ಪತ್ರಗಳನ್ನು ಕೊಡ್ತಾ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಆದರೆ ಸರ್ಕಾರ ನಮ್ಮ ಕಡೆ ಯಾವುದೇ ಗಮನ ಹರಿಸದೇ ಇರುವಂಥದ್ದು ಹಾಗೆ ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಸುಮಾರು 4-5 ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸೇರಿ ಧರಣಿಯನ್ನು ಮಾಡಿದ್ದೇವೆ ಆದರೂ ಸಹ ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ನಮ್ಮ ಕಡೆ ಯಾವುದೇ ಸಹ ಗಮನ ಹರಿಸದೇ ಇರುವಂಥದ್ದು ತುಂಬ ನೋವಿನ ಸಂಗತಿಯಾಗಿರುವಂಥದ್ದು ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆ ಹೇಗಿದೆಪ್ಪ ಅಂತಂದರೆ ಇವತ್ತು ಬೆಕ್ಕಿನ ಆಟವನ್ನು ಆಡ್ತಾ ಇದೆ ಯಾಕೆಂತೇಳಿದ್ರೆ ಸುಮಾರು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾರತವನ್ನು ವಿಶ್ವಗುರು ಅಂತೇಳಿ ಕರೀತಾರೆ ಆ ವಿಶ್ವಗುರುವನ್ನು ಮಾಡಿರುವಂತಹ ಕೀರ್ತಿ ಎಲ್ಲ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಸಲ್ಲುತ್ತದೆ ಆ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಇವತ್ತು ಗೌರವವನ್ನು ನೀಡತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇಲ್ಲ ತಮ್ಮ ಮೊಡ್ಡುತನವನ್ನು ಇವತ್ತು ಪ್ರಚಾರವನ್ನು ಮಾಡ್ತಾ ಇದೆ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿರ್ತಕ್ಕಂಥ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಎನ್ನುವಂಥದ್ದು ನೀಡದೆ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿನೊಳಗೊಂಡಂತೆ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಒಬ್ಬರೆಲ್ಲ ಒಬ್ಬರ ಉಪನ್ಯಾಸಕರ ಶಿಕ್ಷಕರಿಂದ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಆ ಶಿಕ್ಷಕರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಬೇಕೆನ್ನುವಂಥದ್ದು ನಮ್ಮ ಒಂದು ಧ್ಯೇಯವಾಗಿರ್ತಕ್ಕಂಥದ್ದು ಇವತ್ತು ಉನ್ನತ ಶಿಕ್ಷಣ ಸಚಿವರು ಅಥವಾ ಸರ್ಕಾರ ಅಥವಾ MLCಯವರು ನಮ್ಮ ಕಡೆ ಯಾವುದೇ ರೀತಿ ಒಳಗೆ ಗಮನವನ್ನು ಕೊಡ್ತಾ ಇಲ್ಲ ನಾವು ಅತ್ಯಂತ ಕಡಿಮೆ ವೇತನಕ್ಕೆ ನಮ್ಮ ಗೆಳೆಯರೆಲ್ಲ ಕೂಡ ಈಗಾಗಲೇ ಅದನ್ನು ಮಾತಾಡಿದರು ಇವತ್ತು ಒಬ್ಬ ಸರ್ಕಾರಿ ಪಿವನ್ ಆಗಿರ್ತಕ್ಕಂಥ ವ್ಯಕ್ತಿ 17,500 ರೂಪಾಯಿಯನ್ನು ಬೇಸಿಕ್ ಪಡೆದು ಅದು ಕಸ ಹೊಡಿತಾನೆ ನಾವು ಪದವಿ ಶಿಕ್ಷಣವನ್ನು ನೀಡ್ತಕ್ಕಂಥವರು ಅನೇಕ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥವರು ನಮ್ಮ ಸಮಾಜವನ್ನು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಸಮಾಜವನ್ನು ಕಟ್ಟುವಂಥವರ ಬದುಕೇ ಅತಂತ್ರವಾದಂಥ ಸಂದರ್ಭದಲ್ಲಿ ಈ ಸರ್ಕಾರ ನಮ್ಮನ್ನು ಎಂಥ ರೀತಿ ಒಳಗೆ ಇವತ್ತು ಶೋಚನೀಯ ರೀತಿಯಲ್ಲಿ ನೋಡ್ತದೆ ಎಷ್ಟೋ ಇವತ್ತು ಜೀವನ ಸಾಗಿಸ್ಲಿಕ್ಕೆ ಆಗಲಾರ್ದೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಬೇರೆ ಬೇರೆ ವೃತ್ತಿಗಳಲ್ಲಿ ನಿರತರಾದರು ಕಾಯಿಪಲ್ಯ ಮಾರಿದರು ಬಾಳೆಹಣ್ಣು ಮಾರಿದರು ಇನ್ನೂ ಆ ಗಾರೆ ಕೆಲಸ ಮಾಡಲಿಕ್ಕೆ ಹೋದರು ಇನ್ನೂ ಕೆಲವರು ಅಲ್ಲಿ ನರೇಗಾದಂಥ ಕೆಲಸಗಳಿಗೆ ಹೋದರು ಅತ್ಯಂತ ಕಡಿಮೆ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಅಲ್ಲಿ ಏನಾದರೂ ಮುಂದಾದರೂ ನಮ್ಗೆ ಯಾವುದೇ ರೀತಿ ಒಳಗೆ ನಮ್ಗೆ ಜೀವನ ಸಾಗಿಸಲಿಕ್ಕೆ ತೊಂದರೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೊಂದು ತಿಂಗಳಾದರೂ ಕೂಡ ಸರ್ಕಾರ ನಮ್ಮನ್ನು ಕಣ್ಣೆತ್ತು ಸಹ ನೋಡಿಲ್ಲ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ವಿದ್ಯಾರ್ಥಿಗಳು ಕೂಡ ಕೈಗೊಂಡರು ಈ ಮೂಲಕ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಅತಿಥಿ ಉಪನ್ಯಾಸಕರ ಒಕ್ಕೂಟವು December 10ರಿಂದ ನಮ್ಮ ನ್ಯಾಯಯುತ ಬೇಡಿಕೆಗಳಂತಹ ಸೇವಾ ಭದ್ರತೆಯನ್ನು ಒದಗಿಸಲು ತರಗತಿಯನ್ನು ಬಹಿಷ್ಕರಿಸಿ ನಾವೆಲ್ಲರೂ DC ಆಫೀಸ್ ಮುಂದೆ ಮತ್ತು JD ಆಫೀಸ್ ಮುಂದೆ ಮುಷ್ಕರ ನಿರತರಾಗಿದ್ದೇವೆ ದಯವಿಟ್ಟು ಮಾನ್ಯ ಶಿಕ್ಷಣ ಮಂತ್ರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು 30 ದಿನಗಳಾದರೂ ಇಲ್ಲಿವರೆಗೂ ಸರ್ಕಾರ ನಮಗೆ ಸ್ಪಂದಿಸಿಲ್ಲ ಕೇವಲ ಸಭೆಗಳನ್ನು ಮಾಡಿದ್ದಾರೆ ಸಭೆಯಲ್ಲಿ ಸಹ ಸ್ಪಷ್ಟೀಕರಣ ಆಗಿಲ್ಲ ಹಾಗಾಗಿ ಮತ್ತು ನಮ್ಮ ಒಕ್ಕೂಟದ ನಾಯಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೆ ನಾನು 14,500 ಜನ ನಾವು ಅತಿಥಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದೀವಿ ಆ 14,500 ಜನ ಕುಟುಂಬದ ಭವಿಷ್ಯ ಈ ಮುಷ್ಕರದಲ್ಲಿ ಈ ಹೋರಾಟದಲ್ಲಿ ಅಡಗಿದೆ ಅತಿಥಿ ಉಪನ್ಯಾಸಕರ ಒಕ್ಕೂಟದ ನಾಯಕರುಗಳು ಎಲ್ಲ ನಮ್ಮ ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರ ಎಲ್ಲರ ಪ್ರತಿನಿಧಿಗಳು ನೀವು ಹಾಗಾಗಿ ನೀವು ಜವಾಬ್ದಾರಿತವಾಗಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಪ್ರಸ್ತಾಪಿಸಿ ಸೇವಾ ಭದ್ರತೆಯನ್ನು ಪಡೆಯಲೇಬೇಕು ಎಲ್ಲ ಸರ್ಕಾರಗಳು ಅಥವಾ ಸಚಿವರು ನಮ್ಮನ್ನು ಇದೇ ರೀತಿಯಾಗಿ ಜೀತದಾಳಗಳ ಥರದಲ್ಲಿ ದುಡಿಸಿಕೊಳ್ತಾ ಇದ್ದಾರೆ ಹೊರತಾಗಿ ಯಾವ ಸರ್ಕಾರಗಳನ್ನು ಅಥವಾ ಯಾವ ಸರ್ಕಾರಗಳಾಗಲಿ ಯಾವ ಸಚಿವರಾಗಲಿ ನಮ್ಮನ್ನು ಇದುವರೆಗೂ ಸೇವಾ ಭದ್ರತೆ ಒಳಪಡಿಸಲಿಲ್ಲ ನಮ್ಮ ಬೇಡಿಕೆ ಒಂದೇ ಏನಂತಂದರೆ ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಯಾಕಂತಂದರೆ ಆಧುನಿಕ ಜೀತ ಪದ್ಧತಿಯನ್ನು ಅನುಸರಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರ ಜೀತ ಪದ್ಧತಿಯಿಂದ ದಯವಿಟ್ಟು ಇವತ್ತು ಕರ್ನಾಟಕವನ್ನು ಆಳ್ತಕ್ಕಂಥ ಸರ್ಕಾರ ಮುಕ್ತಗೊಳಿಸಿದರೆ ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ